ಪ್ರಜ್ವಲ್ ರೇವಣ್ಣ ಬಂಧನ ಪ್ರಕರಣ, ಎಸ್ಐಟಿ ಅಧಿಕಾರಿಗಳ ಮುಂದಿರುವ ಚಾಲೆಂಜ್ಗಳೇನು? ನಿಜಕ್ಕೂ ಪ್ರಜ್ವಲ್ ಮೇಲಿನ ಆರೋಪ ಸಾಬೀತು ಮಾಡ್ತಾರ ಎಸ್ಐಟಿ? ಲೈಂಗಿಕ ದೌರ್ಜನ್ಯ ಎನ್ನಲಾದ ಪ್ರಕರಣದಲ್ಲಿ ಪ್ರಜ್ವಲ್ ವಿರುದ್ಧ ಇರುವ ಸಾಕ್ಷ್ಯಗಳೇನು? ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ನಡೆದು ಸಾಕಷ್ಟು ಸಮಯ ಕಳೆದಿದೆ, ಕೆಲವು ಪ್ರಕರಣದಲ್ಲಿ ವರ್ಷಗಳೇ ಕಳೆದಿದೆ. ಅಂತಹ ಪ್ರಕರಣದಲ್ಲಿ ಸಾಕ್ಷ್ಯ ಕಲೆ ಹಾಕೋದು ಕಷ್ಟ. ಕೇವಲ ಆರೋಪ ದೂರನ್ನ ಸಾಕ್ಷಿಯಾಗಿ ಪರಿಗಣಿಸಲು ಅಸಾಧ್ಯ. ಪ್ರಕರಣ ಸಂಬಂಧ ವೀಡಿಯೋ ಮಾಡಿರುವ ಮೊಬೈಲ್ ಪತ್ತೆ ಆಗಬೇಕು, ಮೊಬೈಲ್ನಲ್ಲಿ ವಿಡಿಯೋ ಇರಬೇಕು ಅಥವಾ ಡಿಲೀಟ್ ಮಾಡಿರುವ ಬಗ್ಗೆ ಪ್ರೂವ್ ಮಾಡಬೇಕು, ಮೊಬೈಲ್ನಲ್ಲಿ ಚಾಟ್ ಮತ್ತು ವಿಡಿಯೋ ಕಾಲ್ ಮಾಡುವುದನ್ನ ಪ್ರೂವ್ ಮಾಡಬೇಕು, ಪ್ರಕರಣ ಸಂಬಂಧ ಸೂಕ್ತ ಸಾಂದರ್ಭಿಕ ಸಾಕ್ಷ್ಯ ಇರಬೇಕು. ಘಟನೆ ನಡೆದು ತಿಂಗಳು ವರ್ಷ ಕಳೆದಿರುವ ಹಿನ್ನೆಲೆ ಯಾವುದೇ ಸ್ಯಾಂಪಲ್ ವರ್ಕ್ ಆಗೋದು ಅನುಮಾನ. 35 ದಿನಗಳ ಕಾಲ ಆರೋಪಿ ಎಸ್ಕೇಪ್ ಆಗಲು ಬಿಟ್ಟಿದ್ದೆ ಎಸ್ಐಟಿಗೆ ಕಂಟಕವಾಯಿತ. ಯಶಸ್ಸು ವಿದ್ಯಾಕೇಂದ್ರ 2024-25 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್, ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿನಗರ, ಚಿಕ್ಕಬಾಣವಾರ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7829814447. ಇದೀಗ ಪ್ರಜ್ವಲ್ ಬಂದಿದ್ದಾರೆ, ಈಗ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ರಿ. ಇದೀಗ ಇದೀಗ ಪ್ರಜ್ವಲ್ ಬಂದಿದ್ದಾರೆ, ಈಗ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ರಿ. ಇದೀಗ ಇದೀಗ ಪ್ರಜ್ವಲ್ ಬಂದಿದ್ದಾರೆ, ಈಗ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ರಿ. ಇದೀಗ ಕೈಯ ಮಾಡಿ ಎತ್ತಗಳೇ ಕೈಯ ಮಾಡಿ ಎತ್ತಗಳೇ
ಇದೀಗ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.